ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ, ಯಾವುದೋ ಒಂದು ತುಂಬಾ ಒಳ್ಳೆ ಸಂಘದ ಬಗ್ಗೆ ಮಾತಾಡ್ತಾ ಇದ್ರು, ತುಂಬಾ ಪಾಸಿಟಿವ್ ಸಂಘ. ಒಂದ್ ರೀತಿಯಲ್ಲಿ ನೋಡಿದ್ರೆ ಈ ಜನರನ್ನ ಯುನೈಟ್ ಮಾಡೋದಕ್ಕೆ ಈ ಸಂಘ ಉಳ್ಕೊಂಡ್ಬಿಟ್ಟಿದೆ ಅಂತ ಅನ್ಸ್ಬಿಡುತ್ತೆ. ಅಟ್ಲೀಸ್ಟ್ ನಮ್ಗೆ ಹೊರಗಡೆ ನೋಡೋದಕ್ಕಂತೂ ಆತರ ಅನ್ಸತ್ತಪ್ಪ. ಮೊನ್ನೆ ಒಂದು ಸಂಭಾಷಣೆ ಕೇಳ್ತಾ ಇದ್ದೆ, ಒಂದು ಸಂಘದ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಒಬ್ಬ ಹುಡುಗ ಆ ಸಂಘಕ್ಕೆ ಮತ್ತೆ ಒಂದು ಸ್ಪೆಸಿಫಿಕ್ ದೇವರಿಗೆ ರಿಲೇಷನ್ ಇರುವಂತ ಒಂದು ಸ್ಟೇಟ್ಮೆಂಟ್ ಮಾಡ್ದ. ವಿಷ್ಣು ವರ್ಷಿಪಿಂಗ್ ಮೇನ್ ಕ್ವಶನ್ ಇತ್ತು ಅದು. ಸೊ ಅವಾಗ ಡಿಬೇಟ್ ಅಲ್ಲಿ ಇರುವಂತ ಆಂಕರ್ ಕಡಿಮೆ, ಆ ಸಂಘದ ರೆಪ್ರೆಸೆಂಟೇಟಿವ್ ಜಾಸ್ತಿ ಅಂತ ಅನ್ಸ್ಬಿಡ್ತು. ಒಂಥರ ಕ್ವಶನ್ ಕೇಳಿದವನಿಗೆ ಬಲಿ ಮಾಡೋ ತರ ಇತ್ತು. ಆ ಸಂಘ ವಿಷ್ಣು ವರ್ಷಿಪ್ ಮಾಡ್ತಾ ಇದೆ ಅಂತ ನೀವು ಹೇಳ್ತೀರಾ? ಅಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ನೀವು ಅಲ್ಲೇನಾದ್ರು ಫೋಟೋ ನೋಡಿದೀರಾ? ಮೂರ್ತಿ ಏನಾದ್ರೂ ಇದೆಯಾ ಅಲ್ಲಿ? ಪೂಜೆ ಮಾಡ್ತಾರಾ? ಪ್ರೂಫ್ ಇದೆಯಾ? ಇನ್ನೊಂದು ಸ್ವಲ್ಪ ಎಳೆದ್ಬಿಟ್ಟಿದ್ರೆ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದಕ್ಕಾಗತ್ತ? ಪ್ರೂವ್ ಮಾಡದೇ ಇದ್ರೆ ಡಿಫಾಮೇಷನ್ ಕೇಸ್ ಆಗ್ಬೋದಾ? ಈ ತರ ಎಲ್ಲ ಸ್ಟೇಟ್ಮೆಂಟ್ಸ್ ಬರ್ತಾ ಇತ್ತು ಏನೋ. ಬೇಸಿಕಲಿ ಆಂಕರ್, ಆ ಪ್ರಶ್ನೆ ಕೇಳುವವನಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಆ ಸಂಘದ ಬಗ್ಗೆ. ಈ ತರ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಗಿತ್ತು. ವೈಯಕ್ತಿಕವಾಗಿ ನನಗೆ ಆತರ ಅನಿಸ್ತು. ಅವ್ರು ಇದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಹೇಳೋದಕ್ಕಂತೂ ಆಗೋದಿಲ್ಲ. ಅಫ್ಕೋರ್ಸ್ ಇದೆಲ್ಲ ನನ್ನ ಅನಿಸಿಕೆ, ಅಭಿಪ್ರಾಯ ಅಷ್ಟೇ. ಸೊ ಈ ಸಂಘದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಪೆಕ್ಯುಲರ್ ವಿಷಯ ನಮಗೆ ಗೊತ್ತಿರಬೇಕು. ಯೂಶ್ವಲಿ ಈ ಸಂಘದಲ್ಲಿ ಇರೋರು, ಈ ಸಂಘವನ್ನು ಸಪೋರ್ಟ್ ಮಾಡೋರು ಅಥವಾ ಈ ಸಂಘದ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುವಂತಹವರು, ಇವ್ರು ಯಾರಿಗೂ ಮೋಸ್ಟ್ಲಿ ಮಹಾತ್ಮ ಗಾಂಧಿ ಕಂಡ್ರೆ ಆಗಲ್ಲ. ನಾವು ನಾರ್ಮಲ್ ಕನ್ವರ್ಸೇಷನ್ ಮಾಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಅಲ್ಲಿ ಈ ಸ್ಪೆಸಿಫಿಕ್ ಐಡಿಯಾಲಜಿ ಇರೋರು, ಆ ಸಂಘದ ಐಡಿಯಾಲಜಿ ಜೊತೆ ರಿಲೇಟ್ ಮಾಡ್ಕೊಳ್ಳೋರು ಇರ್ತಾರಲ್ಲ, ಅವರು ಮಹಾತ್ಮ ಗಾಂಧಿ ಬಗ್ಗೆ ಕ್ರಿಟಿಕಲ್ ಆಗಿ ಇರ್ತಾರೆ. ಎಜುಕೇಟೆಡ್ ಆಗಿರೋರು ಹೊರಗಡೆ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿ ಮಾತಾಡಿದ್ರು ಕೂಡ ಒಳಗಡೆ ಮಹಾತ್ಮ ಗಾಂಧಿ ಕಂಡ್ರೆ ಆಗಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಆನ್ ರೆಕಾರ್ಡ್ಸ್ ಆ ಸಂಘ ಮಹಾತ್ಮ ಗಾಂಧಿ ವಿರುದ್ಧ ಎಲ್ಲಾದ್ರೂ ಮಾತಾಡಿದ್ಯಾ? ಮಹಾತ್ಮ ಗಾಂಧಿ ವಿರುದ್ಧ ಎಲ್ಲಾದ್ರೂ ಬರೆದಿದ್ಯಾ? ಅಫಿಷಿಯಲ್ ಹೇಳಿಕೆ ಎಲ್ಲಾದ್ರೂ ಕೊಟ್ಟಿದ್ಯಾ? ಇಲ್ಲ, ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಅದೇ ಸಂಘದಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಲೀಡರ್ ಏನಾದ್ರೂ ಇದ್ರೆ, ಯಾವುದೇ ರೀತಿಯಲ್ಲಿ ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡುವಂತ ಪರಿಸ್ಥಿತಿ ಬಂದ್ರೆ ಆ ಗಾಂಧಿ ಸ್ಟ್ಯಾಚು ಕೈ ಮುಗಿಯೋದು ನೋಡ್ಬೇಕು, ಹೂ ಹಾಕೋದ್ ನೋಡ್ಬೇಕು, ಯಾರಾದ್ರೂ ಬೇರೆ ದೇಶದವ್ರು ಬಂದ್ರೆ ಗಾಂಧೀಜಿ ಹತ್ರನೇ ಕರ್ಕೊಂಡು ಹೋಗೋದ್ ನೋಡ್ಬೇಕು. ಸೊ ಇವ್ರ ರೆಕಾರ್ಡ್ ಅಲ್ಲಿ ಏನು ಬರ್ದಿರಲ್ಲ, ಇವ್ರ ಪಬ್ಲಿಕ್ ಡಿಸ್ಪ್ಲಿನೇ ಬೇರೆ ಇರುತ್ತೆ. ಆದ್ರೆ ಸೊಸೈಟಿಯಲ್ಲಿ ಜನರ ಮನ್ಸ್ ಒಳಗಡೆ ಇವರೊಂದು ವಿಷ ಹಾಕ್ತಾ ಇರ್ತಾರೆ. ಕಾಸ್ಟ್ ಸಿಸ್ಟಮ್ ಅನ್ನ ಸಪೋರ್ಟ್ ಮಾಡ್ತೀವಿ ಅಂತ ಏನಾದ್ರೂ ಆ ಸಂಘ ಹೇಳ್ತಾ ಇದೆಯಾ? ವರ್ಣ ಸಿಸ್ಟಮ್ ನ ಸಪೋರ್ಟ್ ಮಾಡ್ತೀವಿ ಅಂತ ಏನಾದ್ರೂ ಸಂಘದಲ್ಲಿ ಬರ್ದಿದ್ಯಾ? ಇನ್ನೊಂದು ರೆಕಾರ್ಡ್ ಇದೆಯಾ? ಪ್ರೂಫ್ ಕೊಡೋದಕ್ಕಾಗತ್ತಾ ನಿಮ್ಗೆ? ನಿಮ್ಗೆ ಪ್ರೂಫ್ ಕೊಡೋದಕ್ಕಾಗೋದಿಲ್ಲ. ಆದ್ರೆ ಇಂಡೈರೆಕ್ಟ್ಲಿ ಸಪೋರ್ಟ್ ಕೊಡ್ತಾರೆ. ಅದೇ ಆಕ್ಚುಲಿ ಏನ್ಷಿಯಂಟ್ ಟೈಮ್ ಅಲ್ಲಿ ಒಂದು ಒಳ್ಳೆ ಯೋಚನೆ ಇಟ್ಕೊಂಡೇ ವರ್ಣ ಸಿಸ್ಟಮ್ ಕ್ರಿಯೇಟ್ ಆಗಿತ್ತು. ಆ ಸಿಸ್ಟಮ್ ಅನ್ನ ಮಾಡಿದವರು ಯೋಚನೆ ಮಾಡ್ಕೊಂಡು ಮಾಡಿದ್ರು, ಆದ್ರೆ ಜನ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರು, ಕೆಲವು ಜನ ಅದನ್ನ ಮಿಸ್ಯೂಸ್ ಮಾಡ್ಬಿಟ್ರು. ಈ ತರ ಒಂದು ಒಳ್ಳೆ ಸಿಸ್ಟಮ್ ನ ಜನ ಹಾಳು ಮಾಡ್ಕೊಂಡ್ಬಿಟ್ರು ಅನ್ನೋ ಒಂದು ಇಂಪ್ರೆಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಬೇರೆಯವ್ರ ಮೇಲೆ ಬ್ಲೇಮ್ ಹಾಕ್ತಾರಲ್ಲ, ಅದ್ರ ಮೇಲೆ ಇದೊಂದು ಇಂಪಾರ್ಟೆಂಟ್ ವಿಡಿಯೋದಲ್ಲಿ ನೋಡ್ಕೊಂಬನ್ನಿ. ಸೊ ಟೆಕ್ನಿಕಲಿ ಸಪೋರ್ಟ್ ಮಾಡಲ್ಲ, ಆದ್ರೆ ಎಂದಿಗೂ ಅದರ ವಿರುದ್ಧ ಹೋಗೋದಿಲ್ಲ. ಅದ್ಯಾವುದೋ ಗ್ರಂಥದಲ್ಲಿ ಪೂರ್ವಜನೇನೋ ಬರೆದಿದಾರಲ್ಲ, ಅದನ್ನ ಪಾಸಿಟಿವ್ಲಿ ಸೊಸೈಟಿ ತಗೊಂಡ್ಬಿಟ್ಟು ಆ ಸಿಸ್ಟಮ್ ಅಲ್ಲಿ ಇನ್ಕಾರ್ಪೊರೇಟ್ ಆಗಿದ್ರೆ ಒಳ್ಳೇದು ಅಂತಾನೇ ಇರುತ್ತೆ. ಸೊ ಈ ವಿಷಯ ನೆನಪಿರಬೇಕು ನಮ್ಗೆ. ಸ್ವತಂತ್ರ ಭಾರತದ ಒಂದ್ ರೀತಿಲಿ ಮೊದಲನೆಯ ಫೇಸ್ ಆಫ್ ಟೆರರ್ ಯಾರು? ನಮ್ಮ ದೇಶದ ಒಂದು ಮಹಾನ್ ಲೀಡರ್ ನ ತನ್ನ ಐಡಿಯಾಲಜಿಗೆ ಸೆಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಗುಂಡು ಹೊಡೆದ್ಬಿಟ್ಟು ಸಾಯಿಸಿರೋದು ಯಾರು? ಈ ಸಂಘಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ, ಈ ಸಂಘದ ಮೇಲೆ ಯಾರು ಸಾಫ್ಟ್ ಕಾರ್ನರ್ ಇರುತ್ತೋ, ಅವ್ರು ಅನ್ಎಜುಕೇಟೆಡ್ ಆಗಿರ್ಬೋದು, ಎಜುಕೇಟೆಡ್ ಆಗಿರ್ಬೋದು, ಅವರಿಗೆ ಆ ಫೇಸ್ ಆಫ್ ಟೆರರ್ ಇದೆಯಲ್ಲ, ಅವನ ಮೇಲೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರುತ್ತೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಆ ಒಂದು ಸಂಘ ಅವನಿಗೆ ಏನಾದ್ರೂ ಸಪೋರ್ಟ್ ಮಾಡುತ್ತಾ? ಅವ್ನಿಗೆ ಸಪೋರ್ಟ್ ಮಾಡಿ ಏನಾದ್ರೂ ಡಾಕ್ಯುಮೆಂಟ್ ಮಾಡಿ ಬರ್ದಿದ್ಯಾ? ಅಲ್ಲಿರುವಂತಹ ಲೀಡರ್ಸ್ ಎಲ್ಲ ಓಪನ್ ಆಗಿ ಅವನ ಪರವಾಗಿ ಮಾತಾಡ್ತಾರ? ಇಲ್ಲ, ಮಾತಾಡೋದಿಲ್ಲ. ಆದ್ರೆ ಕೊಲೆಗಾರನ ಮೇಲೆ ಸಿಂಪತಿ ಹುಟ್ಟುವಂತ ಫೀಲಿಂಗ್ ಇವ್ರು ಜನರಲ್ಲಿ ಹಾಕ್ತಾರೆ. ಒಂದು ಕೆಟ್ಟ ನರೇಟಿವ್ ಬಿಲ್ಡ್ ಮಾಡ್ತಾರೆ. ಇಂಥ ವ್ಯಕ್ತಿನ ಇವನು ಕೊಲೆ ಮಾಡಿದ್ರು ಅದು ಒಳ್ಳೇದಕ್ಕೆ ಮಾಡಿದಾನೆ, ಆ ಕೊಲೆಯನ್ನ ಸಮ್ಮತಿಸಿಕೊಳ್ಳುವಂತ ಒಂದು ಫೀಲಿಂಗ್ ಜನರಲ್ಲಿ ಹಾಕ್ತಾರೆ. ಅದು ಡಾಕ್ಯುಮೆಂಟ್ ಮಾಡಿರಲ್ಲ, ಆ ಸಂಘಕ್ಕೆ ಆ ಮನುಷ್ಯ ಅಸೋಸಿಯೇಟ್ ಆಗಿದ್ದಿರಬಹುದು, ಆದ್ರೆ ಟೆಕ್ನಿಕಲಿ ಆ ಸಂಘಕ್ಕೆ ಆ ಕೊಲೆಗೆ ಸಂಬಂಧನೇ ಇಲ್ಲ ಅನ್ನೋ ತರ ಪ್ರೂವ್ ಮಾಡ್ಬಿಡ್ತಾರೆ. ದಟ್ ಈಸ್ ದೇರ್ ಸ್ಪೆಷಾಲಿಟಿ. ಜನರು ಮೂಢನಂಬಿಕೆಗಳನ್ನ ನಂಬಬೇಕು, ಈ ದೇಶದಲ್ಲಿ ಮೂಢನಂಬಿಕೆ ಬೆಳೆಯಬೇಕು, ಹುಸಿ ವಿಜ್ಞಾನವನ್ನ ನಾವು ಪ್ರಮೋಟ್ ಮಾಡಬೇಕು, ಈ ತರ ಎಲ್ಲ ಹೇಳೋದಿಲ್ಲ. ಆದ್ರೆ ಅವ್ರದ್ದು ಏನಾದ್ರೂ ಇನ್ಫ್ಲೂಯೆನ್ಸ್ ಸೊಸೈಟಿಯಲ್ಲಿ ಜಾಸ್ತಿ ಆದ್ರೆ ಅದೇ ಹುಸಿ ವಿಜ್ಞಾನವನ್ನ ಯೂಸ್ ಮಾಡಿಕೊಂಡು, ಅದೇ ಮೂಢನಂಬಿಕೆಗಳನ್ನ ಯೂಸ್ ಮಾಡಿಕೊಂಡು ಆ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ಜನರನ್ನ ಬಕ್ರ ಮಾಡುತ್ತೆ, ಅದರಿಂದ ದುಡ್ಡು ಮಾಡುತ್ತೆ, ಅದರಿಂದ ಪವರ್ಫುಲ್ ಆಗುತ್ತೆ. ಹಾಗಂತ ಆ ಸಂಘದಲ್ಲಿ ತಾವು ಇಂಥ ವಿಷಯಗಳನ್ನ ಸಪೋರ್ಟ್ ಮಾಡ್ತೀವಿ ಅಂತ ಏನು ಬರ್ತಿರಲ್ಲ, ಆದ್ರೆ ಆಗ್ತಾ ಇರುತ್ತೆ. ಸೊ ಓವರ್ ಆಲ್ ನಾವು ಈ ಸಂಘವನ್ನ ನೋಡಿದಾಗ ಒಂದು ರೀತಿ ಗೋಮುಖ ವ್ಯಾಘ್ರ ಸಂಘ ಅಂತ ನಮ್ಗೆ ಅನ್ಸುತ್ತೆ. ಹೊರಗಡೆ ಅಫಿಷಿಯಲಿ ಲೀಗಲಿ ಜನರಿಗೆ ತೋರಿಸೋದಕ್ಕೆ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದಕ್ಕೆ ಅದು ಇರೋದೇ ಒಂಥರ, ಒಳಗಡೆ ಅಷ್ಟೊಂದು ಡೇಂಜರಸ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದರಿಂದ ನಮಗೆ ಇನ್ನೊಂದು ಪಾಯಿಂಟ್ ಸಿಗುತ್ತೆ. ಇನ್ನೊಂದ್ ಕಡೆ ಯಾರೊಬ್ರು ಹೇಳಿದ್ರು ಸುಳ್ಳರ್ ಸಂಘ ಅಂತ, ಇನ್ನೊಬ್ಬ ಕೇಳ್ದ ಸುಳ್ಳು ಏನ್ ಹೇಳಿದಾರೆ ಅಂತ ಪ್ರೂವ್ ಮಾಡಿ. ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಇವಾಗ ನಾನು ಇಷ್ಟೊಂದು ವಿಷಯ ಹೇಳದ್ನಲ್ಲ, ಸಂಘದ ಹೆಸರು ಹೇಳಿಲ್ಲ, ಯಾವುದೋ ಒಂದು ವ್ಯಕ್ತಿ ಹೆಸರು ಹೇಳಿಲ್ಲ, ಆದ್ರೂ ನಿಮ್ಗೆ ಆ ಸಂಘ ಯಾವುದು ಅಂತ ಗೊತ್ತಾಗಿದೆ. ಇದೇ ಅದರ ಸ್ಪೆಷಾಲಿಟಿ. ಒಂದು ಸುಳ್ಳಿನ ಫೌಂಡೇಶನ್ ಮೇಲೆ, ಹೇಟ್ ಮೇಲೆ, ಡಿವೈಡ್ ಮೇಲೆ ನಿಂತ್ಕೊಂಡಿರುವಂತ ಸಂಘ ಅದು. ಅದು ಯಾರು ಏನು ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ, ಎಸ್ಪೆಷಲಿ ಅವರದೇ ಪವರ್ ಇರುವಾಗ. ಸೊ ಯಾರಾದ್ರೂ ಬಂದು ಕೇಳಿದ್ರೆ ಸುಳ್ಳು ಏನು ಹೇಳಿದ್ರು ಪ್ರೂವ್ ಮಾಡಿ, ಇಲ್ಲ ನನಗೊಂದು ಲೈನ್ ಕೊಡಿ,
ಏನ್ ಸುಳ್ಳು ಹೇಳಿದ್ರು ಅಂತ ಸ್ಪೆಸಿಫಿಕ್ ಆಗಿ ಹೇಳಿ. ಈ ತರ ಡಿಬೇಟ್ ಅಲ್ಲಿ ನಿಮ್ಮನ್ನ ಸಿಕ್ ಹಾಕ್ಸ್ಬಹುದು, ನಿಮ್ ಹತ್ರ ಆನ್ಸರ್ ಇರ್ಲಿಕ್ಕಿಲ್ಲ, ಆದ್ರೆ ಅವ್ರ ಸುಳ್ಳು ಎಂತಹದ್ದು ಅಂತ ನಿಮ್ಗೆ ಗೊತ್ತಿರಬೇಕು ಅಷ್ಟೇ. ಬೈ ಚಾನ್ಸ್ ನೀವೇನಾದ್ರೂ ಡೈರೆಕ್ಟ್ ಅಲಿಗೇಷನ್ ಹಾಕ್ಬಿಟ್ರೆ ಆ ಆಂಕರ್ ಕೇಳುವಂತ ಪ್ರಶ್ನೆ ಇದೆ, ಅಲ್ಲಿ ಕೋರ್ಟ್ ಅಲ್ಲಿ ವಕೀಲ ಕೇಳ್ತಾನೆ, ಏನನ್ನು ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ. ಹೊರಗಡೆ ನೋಡೋದಕ್ಕೆ ಆನ್ ರೆಕಾರ್ಡ್ಸ್ ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಇವರು. ಒಳಗಡೆ ಸಮಾಜದಿಂದ ಬ್ಲಡ್ ಸಕ್ ಮಾಡ್ತಾ ಇರ್ತಾರೆ, ಆದ್ರೆ ಸಾಹಿತಿಕಾರರಾಗಿರ್ಬಹುದು ಅಥವಾ ಕೆಲವು ಸಮಾಜ ಸುಧಾರಕರಾಗಿದ್ದಿರಬಹುದು, ಒಂದು ವಿಷಯದಲ್ಲಿ ಮಾತ್ರ ನಾನು ಅವ್ರ ಜೊತೆ ಇಲ್ಲ. ಸೊ ಯಾವುದೋ ಒಂದು ಜಾಗದಲ್ಲಿ ಪರ್ಸನಲಿ ಮಾತಾಡೋದಕ್ಕೆ ಹೋಗಿದ್ದಿರಬಹುದು, ಇಂಟರ್ವ್ಯೂ ಕೊಡೋದಕ್ಕೆ ಹೋಗಿದ್ದಿರಬಹುದು. ಜನರಲಿ ನಾನು ಪಬ್ಲಿಕ್ ಅಲ್ಲಿ ಮಾತಾಡುವಾಗ ಇರ್ತಾ ಇದ್ದೀನಿ, ದೇವ್ರ ಬಗ್ಗೆ ಮಾತ್ರ ಕೀಳಾಗಿ ಮಾತಾಡಬಾರ್ದು, ಇನ್ಸಲ್ಟ್ ಮಾಡೋ ತರ ಮಾತಾಡಬಾರ್ದು. ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದು ಹಿಸ್ಟ್ರಿ ಯಾವ್ದು ಹಿಸ್ಟ್ರಿ ಅಲ್ಲ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬಹುದು. ಆದ್ರೆ ಯಾವ್ದೋ ಒಂದು ದೇವ್ರನ್ನ ತಗೊಂಡ್ಬಂದು ಆ ದೇವ್ರನ್ನ ಡಿಮೀನ್ ಮಾಡೋತಾರ, ಇನ್ಸಲ್ಟ್ ಮಾಡೋತಾರ, ಈ ತರ ವಿಷಯ ಮಾಡೋದಕ್ಕೆ ಹೋಗಬಾರ್ದು. ಎಷ್ಟೋ ಇನ್ನೋಸೆಂಟ್ ಜನ ಇರ್ತಾರೆ, ಒಂದು ಮುಗ್ದ ಮನಸ್ಸಿನಿಂದ ಆ ದೇವ್ರನ್ನ ಪೂಜಿಸ್ತಾ ಇರ್ತಾರೆ. ಸೊ ಈ ದೇವ್ರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪ್ಲೋಯ್ಟ್ ಮಾಡ್ಬಿಟ್ಟು ಅದರಿಂದ ಜನರಿಗೆ ಮೋಸ ಮಾಡುವಂತ ಒಂದು ಸೆಕ್ಷನ್ ಆಫ್ ಸೊಸೈಟಿ ಇದೆಯಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋಣ. ಆದ್ರೆ ದೇವ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದು ಬೇಡ, ತುಂಬಾ ಸೆನ್ಸಿಟಿವ್ ವಿಷಯ. ಯಾರಿಗೆ ಹರ್ಟ್ ಆಗಬಾರ್ದು, ಅವ್ರಿಗೆಲ್ಲ ಹರ್ಟ್ ಆಗ್ಬಿಡುತ್ತೆ. ಎಲ್ಲರೂ ಟಿವಿ ನೋಡ್ತಾರೆ, ಎಲ್ಲರೂ ಇಂಟರ್ವ್ಯೂ ನೋಡ್ತಾರೆ. ಯಾವುದೋ ಒಂದು ದೇವರ ಅಸ್ತಿತ್ವದ ಮೇಲೆ ಕ್ವಶನ್ ಮಾಡೋದು ಸಹ ನಾವು ತರ್ಕಬದ್ಧವಾಗಿ ಮಾಡಬಹುದು. ಕೆಲವರು ಎಕ್ಸೆಪ್ಟ್ ಮಾಡ್ಕೊಬಹುದು, ಕೆಲವರು ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇದ್ದಿರಬಹುದು, ಕೆಲವರು ಸುಮ್ಮನೆ ಒಂದು ಡಿಸ್ಕಷನ್ ಅಂತ ನೋಡಬಹುದು. ಆದ್ರೆ ಇನ್ಸಲ್ಟ್ ಏನಾದ್ರೂ ಮಾಡಿದ್ರೆ ಅವ್ರ ಇಮೋಷನ್ ಹರ್ಟ್ ಮಾಡ್ತಾ ಇದ್ದೀವಿ. ಈ ಸಮಾಜ ಸುಧಾರಕರಾಗಿರ್ಬಹುದು, ಸಾಹಿತಿಗಳಾಗಿರ್ಬಹುದು, ಈ ದೇವ್ರ ವಿಷಯ ಬಂದ್ಕೊಂಡು ಒಂದ್ ಸ್ವಲ್ಪ ಸೆನ್ಸಿಟಿವ್ ಆಗಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಇದು ನನ್ನ ವೈಯಕ್ತಿಕ ವಿಚಾರ. ಯಾವುದೋ ಒಂದು ಕ್ವಶನ್ ಗೆ ಏನೋ ಒಂದು ಆನ್ಸರ್ ಮಾಡೋದಕ್ಕೆ ಹೋಗಿ ದೇವ್ರ ಹೆಸರು ತಗೊಂಡ್ಬಿಟ್ಟು ಫೋಕಸ್ ಎಲ್ಲಿ ಹೋಗಬೇಕು ಅಂತ ಹೋಗದೆ ಒಂದು ದೊಡ್ಡ ಕಮ್ಯುನಿಟಿ ನಿಮ್ಮ ವಿರುದ್ಧವಾಗೋದಕ್ಕೆ ಆ ಮನುಷ್ಯನಿಗೆ ಅಥವಾ ಆ ಆಂಕರ್ ಗೆ ನೀವೇ ಬ್ರಹ್ಮಾಸ್ತ್ರ ಕೊಡೋ ತರ ಆಗಬಾರದು. ನೋಡಿ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ವಿಚಾರಗಳನ್ನೆಲ್ಲ ನೀವು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕಾಮನ್ ಮ್ಯಾನ್ ಆಗಿರುವಂತಹ ನಾನೇ ಈ ತರ ಯೂಟ್ಯೂಬ್ ಚಾನೆಲ್ ಮಾಡಿದ್ರೆ, ಇಂಟೆಲೆಕ್ಚುಯಲ್ಸ್ ಆಗಿರುವಂತಹ ನೀವು ನಿಮ್ಮ ವಿಚಾರಗಳನ್ನ ಸ್ಪಷ್ಟವಾಗಿ ಈ ತರ ಯೂಟ್ಯೂಬ್ ಚಾನೆಲ್ ಮಾಡಿಬಿಟ್ಟು ಅದರಿಂದ ಶೇರ್ ಮಾಡಬಹುದು. ನಾನೇನಾದರೂ ಸೆಲೆಬ್ರಿಟಿ ಆಗಿದ್ರಂತೂ ಈ ತರ ಒಂದು ಇಂಟರ್ವ್ಯೂಸ್ಗೆ ನಾನು ಹೋಗೋದಿಲ್ಲ. ಎಲ್ಲೋ ಒಂದ್ ಕಡೆ ಅಡ್ವರ್ಟ್ ಆಗ್ಬಿಡಬಹುದು, ಏನೋ ಒಂದು ಟ್ವಿಸ್ಟ್ ಮಾಡ್ಬಿಡಬಹುದು, ಆನ್ಸರ್ ಏನೋ ಫ್ಲಾಶ್ ಆಗದೆ ಬೇರೆ ಏನೋ ಹೇಳ್ಬಿಡಬಹುದು. ಲಕ್ಷ ಲಕ್ಷ ಜನರು ನೋಡ್ತಾರೆ. ಸೊ ಕೇರ್ಫುಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಆ ಸಂಭಾಷಣೆಯನ್ನು ಇಷ್ಟು ಜನ ನೋಡಿದಾರೋ ಅಷ್ಟೇ ಜನ ಈ ವಿಡಿಯೋನ ನೋಡೋ ತರ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಥ್ಯಾಂಕ್ಸ್ ಅಗೇನ್. ಟೇಕ್ ಕೇರ್.